ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಈಗ ನಾವು ರಕ್ತಗತ ಎಂಬ ಕಥೆನ ಕೇಳೋಣ. ತ್ರಿವಿಕ್ರಮಸೇನನು ಹೆಣವನ್ನು ಹೊತ್ತುಕೊಂಡು ಶಾಂತಿಶೀಲ ಮುನಿ ಇದ್ದ ಕಡೆಗೆ ಹೊರಟ. ಹೆಗಲು ಏರಿದ್ದ ಬೇತಾಳ ದಾರಿ ಸಾಗೋದಕ್ಕೆ ಮತ್ತೊಂದು ಕಥೆ ಹೇಳ ತೊಡಗಿದೆ. ಅಮರಾವತಿ ಪಟ್ಟಣನ ಉದಾತ್ತನು ಸಾಧು ಸ್ವಭಾವದವನು ಆದಂತಹ ರಾಜನು ಆಳ್ತಾ ಇದ್ದ. ಪ್ರತಿನಿತ್ಯವೂ ಜನಗಳಿಂದ ಬಂದ ದೂರುಗಳನ್ನು ಸ್ವೀಕರಿಸಿ ಅವರಿಗೆ ತಕ್ಕ ಪರಿಹಾರ ನೀಡ್ತಾ ಇದ್ದ. ಒಂದಿನ ಅವನ ಅರಮನೆಗೆ ಒಬ್ಬ ಮುದುಕ ತನ್ನ ಇಬ್ಬರು ಕುರುಡ ಮಕ್ಕಳೊಂದಿಗೆ ಬಂದನು. ಅವನಿಗೆ 500 ಹೊನ್ನಿನ ನಾಣ್ಯಗಳ ಅಗತ್ಯ ಇದ್ದಿತ್ತು. ಅದನ್ನು ಸಾಲವಾಗಿ ಕೊಡಬೇಕು ಅಂತಾನು, 6 ತಿಂಗಳುಗಳಲ್ಲಿ ಹಿಂದಿರುಗಿಸ್ತೀನಿ ಅಂತಾನು ರಾಜನಲ್ಲಿ ಕೇಳಿದ. ಜೊತೆಗೆ ಬುದ್ಧಿವಂತರು ಪ್ರತಿಭಾವಂತರೂ ಆದ ಇಬ್ಬರು ಕುರುಡ ಮಕ್ಕಳನ್ನು ಅರಮನೆಯಲ್ಲಿ ಬಿಟ್ಟಿರುವೆ, ಅವರಿಂದ ಬಹಳಷ್ಟು ಸೇವೆ ಪಡೆಯಬಹುದು ಅಂತಾನು ಹೇಳಿದ. ರಾಜನಿಗೆ ಆ ಕುರುಡರಿಂದ ಏನ್ ತಾನೇ ಉಪಯೋಗ ಆದೀತು ಅಂತ ಅನ್ನಿಸ್ತು. ತನ್ನ ಅನುಮಾನವನ್ನು ಮುದುಕನಿಗೆ ಹೇಳಿದ. ಅದಕ್ಕೆ ಮುದುಕ ರಾಜನಿಗೆ ಹಾಗೆ ತಿಳಿಬಾರ್ದು ಅಂತಾನು, ಹಿರಿಯವನು ಕುದುರೆಗಳ ಬಗ್ಗೆ ಒಳ್ಳೆ ತಿಳುವಳಿಕೆ ಹೊಂದಿರುವನಾದರೆ ಕಿರಿಯವನು ಆಭರಣಗಳನ್ನು ಪರೀಕ್ಷಿಸುವುದರಲ್ಲಿ ಪರಿಣತನು ಅಂತ ಹೇಳಿದ. ರಾಜ ಅದು ಹೇಗೆ ಈ ಕುರುಡರಿಗೆ ಸಾಧ್ಯ ಅಂತ ಮತ್ತೆ ಪ್ರಶ್ನೆಯನ್ನು ಹಾಕಿದಾಗ ಮುದುಕ ಉತ್ತರಿಸ್ತಾ, ಪ್ರಭೋ, ಇಬ್ಬರು ಸ್ಪರ್ಶ ಮತ್ತು ವಾಸನೆಗಳಿಂದ ತೀರ್ಮಾನಿಸ್ತಾರೆ. ಅವರ ತೀರ್ಮಾನಗಳು ತಪ್ಪು ಅಂತ ತೋರಿ ಬಂದರೆ ನೀವು ಅವರ ತಲೆಯನ್ನು ಕತ್ತರಿಸಿ, ನಾನು ಊರಿಗೆ ಹಿಂತಿರುಗಿದ ಮೇಲೆ ಬೇಕಾದ ಶಿಕ್ಷೆ ಕೊಡಿ ಅಂತಾನು ಹೇಳಿದ. ರಾಜ ಅದಕ್ಕೆ ಒಪ್ಪಿ ಅವನಿಗೆ 500 ಹೊನ್ನಿನ ನಾಣ್ಯಗಳನ್ನು ಕೊಟ್ಟು ಕಳುಹಿಸಿದ. ಕುರುಡ ಸೋದರರನ್ನು ಅರಮನೆಯಲ್ಲಿ ರಾಜನ ಸೇವೆಗೆ ಅಂತ ಇಟ್ಟುಕೊಳ್ಳಲಾಯಿತು. ಒಂದಿನ ಒಬ್ಬ ಕುದುರೆ ವ್ಯಾಪಾರಿ ರಾಜನ ಬಳಿಗೆ ಬಂದು ದಷ್ಟಪುಷ್ಟವಾದ ಕುದುರೆಯನ್ನು ತಂದು, ಅದು ಬಹಳ ಒಳ್ಳೆಯ ತಳಿಯ ಕುದುರೆ, ಅತ್ಯಂತ ವೇಗವಾಗಿ ಓಡುತ್ತದೆ ಅಂತ ಹೇಳಿದ. ರಾಜನಿಗೆ ಆ ಕುದುರೆಯನ್ನು ಕೊಳ್ಳೋದಕ್ಕೆ ಮನಸ್ಸು ಆಯಿತು. ಆದರೂ ಒಮ್ಮೆ ಕುರುಡನಿಂದ ಅದನ್ನು ಪರೀಕ್ಷಿಸೋದಕ್ಕೆ ಇಚ್ಛಿಸಿದ. ಇಬ್ಬರು ಕುರುಡರಲ್ಲಿ ಕುದುರೆ ತಜ್ಞನಿದ್ದ ಹಿರಿಯನನ್ನು ಕರೆಯಿಸಿದ. ವ್ಯಾಪಾರಿ ತಂದಿದ್ದ ಕುದುರೆಯನ್ನು ಅವನ ಬಳಿಗೆ ತರಿಸಿ ನಿಲ್ಲಿಸಿ, ಇದು ಉತ್ತಮ ದರ್ಜೆಯ ಕುದುರೆಯೇ, ಹೇಳು ಅಂತ ಕೇಳಿದ. ಇದನ್ನು ಕಂಡು ವ್ಯಾಪಾರಿ, ಕುರುಡ ಒಬ್ಬ ಕುದುರೆ ಬಗ್ಗೆ ಹೇಳೋದುಂಟೇ ಅಂತ ನಕ್ಕ. ಕುರುಡ ಒಮ್ಮೆ ಕುದುರೆಯನ್ನು ಮುಟ್ಟಿ ಅದರ ಕಾಲುಗಳನ್ನು ತಡವಿ ವಾಸನೆಯನ್ನು ನೋಡಿದ. ಅದನ್ನು ಕಂಡು ವ್ಯಾಪಾರಿಗೆ ಕೋಪ ಬಂತು. ಕುದುರೆಯನ್ನು ಪರೀಕ್ಷಿಸುವ ವಿಧಾನವೇ ಇದು ಅಂತ ಕುರುಡನನ್ನು ಜರಿದ. ಕುರುಡ ಬೇಸರಿಸದೆ ಕುದುರೆಯನ್ನು ಪರೀಕ್ಷಿಸಿ ರಾಜನ ಬಳಿಗೆ ಬಂದು, ಪ್ರಭು, ಕುದುರೆಯನ್ನು ಕೊಳ್ಳಬೇಡಿ, ನೀವು ಇದರ ಸವಾರಿ ಮಾಡಲಾರಿರಿ ಅಂದ. ಕುರುಡನ ತೀರ್ಪು ಕೇಳಿ ವ್ಯಾಪಾರಿ ತಾಳ್ಮೆ ತಪ್ಪದ. ಕುರುಡನನ್ನು ಗದರುಕೊಂಡ. ಬೇಕಿದ್ರೆ ಪರೀಕ್ಷಿಸಿ ನೋಡಿ ಅಂತ ರಾಜನಿಗೆ ಹೇಳಿದ. ರಾಜ ಒಬ್ಬ ಉತ್ತಮ ಕುದುರೆ ಸವಾರನನ್ನು ಕರೆಸಿ ಕುದುರೆಯ ಮೇಲೇರಿ ಸವಾರಿ ಮಾಡು ಅಂತ ಹೇಳಿದ. ಆ ಸವಾರ ವ್ಯಾಪಾರಿ ತಂದಿದ್ದ ಕುದುರೆ ಏರ್ತಾ ಇದ್ದಂತೆಯೇ ಕುದುರೆ ಅವನನ್ನು ದೂರಕ್ಕೆ ಎಸೆಯಿತು. ವ್ಯಾಪಾರಿಗೆ ಆಶ್ಚರ್ಯಿತು. ಆದರೆ ತಾನು ಸವಾರಿ ಮಾಡುವಾಗ ಕುದುರೆ ಎಂದೂ ಹೀಗೆ ನಡ್ಕೊಳ್ಳೋದಿಲ್ಲ ಅದು ಅಂತ ಹೇಳಿದ.
ಆಗ ಕುರುಡ ಉತ್ತರಿಸ್ತಾ, ಹೌದಯ್ಯ, ಅದು ನಿನಗೇನು ತೊಂದರೆ ಕೊಡೋದಿಲ್ಲ. ಅಷ್ಟೇ ಅಲ್ಲ, ಅದು ಯಾವುದೇ ಗೊಲ್ಲನಿಗೂ ತೊಂದರೆ ಕೊಡೋದಿಲ್ಲ. ನೀನು ಈಚೆಗೆ ಹಾಲು ಕರೆಯುವ ಗೊಲ್ಲನ ಕೆಲಸ ಬಿಟ್ಟುಬಿಟ್ಟಿಯಾ ಅಂತ ಕೇಳಿದ. ವ್ಯಾಪಾರಿ ಚಕಿತನಾಗಿ ತಾನು ಒಬ್ಬ ಗೌಳಿಗ ಅನ್ನೋದನ್ನು ಹೇಗೆ ಪತ್ತೆ ಹಚ್ಚಿದೆ ಅಂತ ಕುರುಡನನ್ನೇ ಕೇಳಿದ. ಕುರುಡ, ಕುದುರೆ ನಿನ್ನ ಮನೆಯಲ್ಲಿ ಹುಟ್ಟಿದ್ದುದಾಗಿದೆ. ಕುದುರೆಯ ಅಪ್ಪ ಅಮ್ಮನೂ ನಿಮ್ಮಲ್ಲಿಯೇ ಇವೆ. ಈ ಕುದುರೆಗೆ ನೀವು ಎಮ್ಮೆ ಹಾಲು ಕೊಟ್ಟಿದ್ದೀರಿ. ಕುದುರೆಯ ದೇಹದ ವಾಸನೆಯಿಂದ ಈ ಅಂಶಗಳೆಲ್ಲ ಬೆಳಕಿಗೆ ಬಂದವು ಅಂದನು. ನಿರುತ್ತರನಾದ ವ್ಯಾಪಾರಿ ತನ್ನ ಕುದುರೆಯೊಂದಿಗೆ ವಾಪಸ್ಸು ಹೊರಟ. ರಾಜನಿಗೆ ಇದರಿಂದ ಸಂತೋಷ ಆಯಿತು. ಕೆಲ ದಿನಗಳಲ್ಲೇ ಒಬ್ಬ ಆಭರಣಗಳ ತಯಾರಕ ಒಂದಷ್ಟು ಮುತ್ತುಗಳೊಂದಿಗೆ ಅಮರಾವತಿಗೆ ಬಂದು ರಾಜನನ್ನು ಭೇಟಿ ಆದ. ರಾಜನಿಗೆ ತಾನು ತಂದಿರುವ ಮುತ್ತುಗಳನ್ನು ತೋರಿಸ್ದ. ರಾಜ ಆ ಮುತ್ತುಗಳಲ್ಲಿ ಒಂದು ದೊಡ್ಡದಾದ ಮುತ್ತನ್ನು ಆರಿಸಿ ಕುರುಡ ಸಹೋದರರಲ್ಲಿ ಕಿರಿಯನನ್ನು ಕರೆದು ಆ ಮುತ್ತು ಕೊಳ್ಳಲು ಯೋಗ್ಯವೇ, ಪರೀಕ್ಷಿಸಿ ಹೇಳು ಅಂದ. ಕಿರಿಯ ಕುರುಡ ಮುತ್ತನ್ನು ಒಮ್ಮೆ ಉಜ್ಜಿ ನೋಡಿ ಅದೊಂದು ಅಮೂಲ್ಯ ಮುತ್ತು, ಆದರೆ ಅದು ಕೊಳ್ಳಲು ಯೋಗ್ಯವಲ್ಲ, ಅದು ಅಪವಿತ್ರವಾಗಿದೆ. ಇದು ಯಾರ ಕುಟುಂಬದಲ್ಲಿ ಇರುತ್ತದೆಯೋ ಆ ಕುಟುಂಬದಲ್ಲಿ ಒಬ್ಬರನ್ನು ಆಹುತಿ ತೆಗೆದುಕೊಳ್ಳುತ್ತದೆ. ಈಗಾಗಲೇ ಅದು ಆಭರಣ ತಯಾರಕನ ಸಹೋದರನನ್ನೇ ಸಾಯುವಂತೆ ಮಾಡಿದೆ, ಬೇಕಿದ್ರೆ ಕೇಳಿ ನೋಡಿ ಅಂತ ಹೇಳಿದ. ಆಭರಣ ತಯಾರಕನು ನಿಜ ಸಂಗತಿಯನ್ನು ತಿಳಿಸಿ ತನ್ನನ್ನು ಕ್ಷಮಿಸಿರಿ ಅಂತ ಹೇಳಿ ರಾಜ್ಯವನ್ನು ಬಿಟ್ಟು ಹೊರಟ. ಕೆಲವು ತಿಂಗಳುಗಳ ಬಳಿಕ ಕುರುಡ ಸಹೋದರರ ಮುದಿ ತಂದೆ ಅಮರಾವತಿಗೆ ಹಿಂತಿರುಗಿ 500 ಹೊನ್ನಿನ ನಾಣ್ಯಗಳನ್ನು ಹಿಂದಕ್ಕೆ ಕೊಟ್ಟು ತನ್ನ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋಗೋದಕ್ಕೆ ಅನುಮತಿ ಬೇಡಿದ. ಆಗ ರಾಜನು, ನೀನೇನೋ ಈ ಪ್ರತಿಭಾವಂತ ಹುಡುಗರ ತಂದೆ, ನಿನ್ನಲ್ಲಿ ಯಾವ ವಿಶೇಷ ಇದೆ ಅದನ್ನು ಹೇಳು ಅಂತ ಕೇಳಿದ. ಮುದುಕ ತಾನು ಒಬ್ಬ ವಾಸ್ತವತಾವಾದಿ, ಒಬ್ಬ ಮನುಷ್ಯನನ್ನು ಕುರಿತು ಇರುವ ಸತ್ಯಾಂಶವನ್ನು ಹೇಳಬಲ್ಲೆ ಅಂದ. ಅದಕ್ಕೆ ರಾಜ, ನನ್ನ ಬಗ್ಗೆ ಏನು ತಿಳಿದಿರುವೆ ಅಂತ ತನ್ನನ್ನೇ ಕುರಿತು ಕೇಳಿದ. ಮುದುಕ ಉತ್ತರಿಸ್ತ, ನೀವು ಒಬ್ಬ ಕಟುಕನ ಮಗ ಅಂತ ಸತ್ಯವನ್ನು ನುಡಿದ. ಇದರಿಂದ ಕೋಪಗೊಂಡ ರಾಜ ತನ್ನ ಸೇವಕರಿಗೆ ಮುದುಕ ಹಾಗೂ ಅವನ ಇಬ್ಬರು ಮಕ್ಕಳ ತಲೆಗಳನ್ನು ತರಿದು ಹಾಕಲು ಆಜ್ಞಾಪಿಸಿದ. ಕೂಡಲೇ ಮುದುಕ ಮತ್ತವನ ಮಕ್ಕಳ ಶಿರಚ್ಛೇದನ ಮಾಡಲಾಯಿತು. ಕತೆ ಹೇಳಿದ ಬೇತಾಳ, ವಿಕ್ರಮ ತಕ್ಷಣ ಹೇಳು, ದೊರೆ 3 ಪ್ರಾಣಗಳನ್ನು ತೆಗೆದಿದ್ದರಿಂದ ಅವನು ಅಪರಾಧಗೈದಂತೆ ಆಯಿತೋ ಅಂತ ಕೇಳಿದಳು. ವಿಕ್ರಮ ಉತ್ತರಿಸ್ತ, ಬೇತಾಳ, ಯಾಕಿಲ್ಲ, ರಾಜ ಅಪರಾಧವನ್ನೇ ಮಾಡಿದಂತೆ ಆಯಿತು, ಆದರೆ ಅವರೆಲ್ಲರ ಪ್ರಾಣ ತೆಗೆಯಲು ಅವನು ಹೇಳಿಸಲಿಲ್ಲ. ಪ್ರತಿಯೊಬ್ಬರೂ ತಮ್ಮ ತಂದೆ ತಾಯಿಯರ ಸ್ವಭಾವ ಲಕ್ಷಣಗಳನ್ನು ರಕ್ತದಲ್ಲಿ ಹೊರಿಯೇ ಇರುತ್ತೆ. ರಾಜ ವಾಸ್ತವವಾಗಿ ಕೊಟುಕನೊಬ್ಬನ ಮಗನೇ ಆಗಿದ್ದ, ಆದರೆ ಈ ಹತ್ಯೆಯ ನಿಂದೆಯೆಲ್ಲ ಮುದುಕನಿಗೆ ಸಲ್ಲುತ್ತದೆ. ಅವನು ತಾನು ಏನು ಹೇಳ್ತಾ ಇದ್ದೀನಿ ಎಂಬುದರ ಅರಿವಿಲ್ಲದೆ ತನ್ನ ಸಾವಿಗೂ ಹಾಗೂ ತನ್ನ ಮಕ್ಕಳ ಸಾವಿಗೂ ಕಾರಣ ಆದ ಅಂತ ಹೇಳಿದ. ಹೀಗೆ ಮೌನ ಬಿಟ್ಟು ವಿಕ್ರಮ ಮಾತನಾಡಿದುದರಿಂದ ಬೇತಾಳ ವಿಕ್ರಮನ ಹೆಗಲು ಬಿಟ್ಟು ಹೋದ. ಮತ್ತೆ ಅವನನ್ನು ಕರೆತರೋದಕ್ಕೆ ವಿಕ್ರಮ ಸಾಹಸ ಮಾಡಬೇಕಾಯಿತು. ಇಷ್ಟು ಹೊತ್ತು ನಾವು ರಕ್ತಗತ ಎಂಬ ಕಥೆಯನ್ನು ಕೇಳಿದ್ವಿ. ತಮ್ಮೊಡನೆ ರಾಜಲಕ್ಷ್ಮೀ ಗೋಪಾಲ್. ಪುನಃ ಭೇಟಿ
ಆಗೋಣ. ನಮಸ್ಕಾರ.